ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ವಿಜಯ ಇಂದ್ರ ಎಂ ಮಹಿಷಿ ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್ ಕ್ಲಾಸಿಕ್ ಕೆ ಎ ಎಸ್ ಐ ಎ ಎಸ್ ಸ್ಟಡಿ ಸರ್ಕಲ್ದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವ್ಯಕ್ತಿತ್ವ ಬೆಳವಣಿಗೆ ಭಾಷಾಂತರ ಸಂಕ್ಷಿಪ್ತ ಬರಹ ಸ್ಪೋಕನ್ ಇಂಗ್ಲೀಷ್ ಮತ್ತು ಸಂದರ್ಶನದ ಕೌಶಲ್ಯಗಳನ್ನ ಪಾಠ ಮಾಡ್ತಾ ಇದ್ದೀನಿ ಇವತ್ತಿನಿಂದ ಮುಂಬರುವ ಬಹುತೇಕವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ವಿಶೇಷವಾಗಿ ಪಿ ಎಸ್ ಐ ಪೇಪರ್ ನಂಬರ್ ಒನ್ ಕೆ ಎ ಎಸ್ ಮತ್ತು ಐ ಎ ಎಸ್ ಮೇನ್ಸ್ದಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಉಪಯೋಗ ಬರುವ ಈ ವಿಷಯದ ಆಧಾರಿತವಾಗಿ ಪ್ರಶ್ನೆಗಳು ಬರುವಂತಹ ಒಂದು ವಿಷಯವನ್ನು ಕಲಿತಾ ಇದ್ದೀವಿ ಅದೆಂದರೆ ಭಾಷಾಂತರ ಟ್ರಾನ್ಸ್ಲೇಷನ್ ಅನುವಾದ ತರ್ಜುಮೆ ಇಷ್ಟೆಲ್ಲ ಪದಗಳಿಂದ ಅದನ್ನು ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್ ಪಿ ಎಸ್ ಐ ಪೇಪರ್ ನಂಬರ್ ಒನ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಟೆನ್ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಟು ಕನ್ನಡ ಅಗೇನ್ ಟೆನ್ ಮಾರ್ಕ್ಸ್ ಇರುತ್ತೆ ಪ್ರಿಷಿ ರೈಟಿಂಗ್ ಕನ್ನಡ ಅಗೇನ್ ಟೆನ್ ಮಾರ್ಕ್ಸ್ ಇರುವಂಥದ್ದು ಪಿ ಎಸ್ ಐ ಪೇಪರ್ ನಂಬರ್ ಒನ್ ಇನ್ನು ಕೆ ಎ ಎಸ್ ಮೇನ್ಸ್ದಲ್ಲಿ ಎಲಿಜಿಬಿಟಿ ಟೆಸ್ಟ್ ಏನಂತೆ ಅಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇಪ್ಪತ್ತೈದು ಮಾರ್ಕ್ಸು ಪ್ರಿಶಿ ರೈಟಿಂಗ್ ಕನ್ನಡ ಇಪ್ಪತ್ತೈದು ಮಾರ್ಕ್ಸು ಪ್ರಿಷಿ ರೈಟಿಂಗ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಭಾಳಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ವಿಷಯವನ್ನು ಒತ್ತು ಕೊಟ್ಟು ಹೇಳೋಕ್ಕೆ ಬಯಸ್ತೀನಿ ಕೆ ಎ ಎಸ್ವರಿಗೂ ಸಹಿತ ಮೇನ್ಸ್ ಎಕ್ಸಾಮ್ದಲ್ಲಿ ಅರ್ಥ ಪರೀಕ್ಷೆ ರೂಪದಲ್ಲಿ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಆಂಗ್ಲ ಭಾಷೆಯಲ್ಲಿ ಈ ವಿಷಯದ ಆಧಾರಿತವಾಗಿ ಪ್ರಶ್ನೆಗಳು ಬರ್ತವೆ ಇನ್ನು ಇನ್ನೂ ಒಂದು ಹೆಜ್ಜೆ ಮುಂದೋಗಬೇಕೆಂದ್ರೆ ಐ ಎ ಎಸ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಟ್ವೆಂಟಿ ಮಾರ್ಕ್ಸ್ ಇಂಗ್ಲೀಷ್ ಟು ಕನ್ನಡ ಟ್ವೆಂಟಿ ಮಾರ್ಕ್ಸ್ ಪ್ರಿಶಿ ರೈಟಿಂಗ್ ಕನ್ನಡ ಸಿಕ್ಸ್ಟಿ ಮಾರ್ಕ್ಸ್ ಪ್ರಿಷಿ ರೈಟಿಂಗ್ ಇಂಗ್ಲೀಷ್ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇನ್ನು ಭಾಷಾಂತರವನ್ನು ನಾವು ಕಲಿಬೇಕಂದ್ರೆ ಎರಡು ಮಹತ್ವದ ಅದರ ಭಾಗಗಳನ್ನು ನಾವು ಕಲಿಯಬೇಕಾಗತ್ತೆ ಭಾಷಾಂತರಕ್ಕೆ ಎರಡು ಮುಖಗಳು ಸ್ನೇಹಿತರೆ ನಂಬರ್ ಒನ್ ವ್ಯಾಕರಣ ನಂಬರ್ ಟು ಪದ ಸಂಪತ್ತು ಗ್ರಾಮರ್ ಆ್ಯಂಡ್ ವೊಕ್ಯಾಬಲರಿ ಒಂದು ಸರಳವಾದ ಉದಾಹರಣೆ ಈ ಫಾರ್ಮ್ಸ್ ಆಫ್ ದ ವರ್ಬ್ನ್ನು ಮುಂದೆ ಅವಶ್ಯವಾಗಿ ಕಲಿಸ್ತೀನಿ ಇದು ಇವತ್ತು ಇದರಿಂದನೇ ಸ್ಟಾರ್ಟ್ ಮಾಡುವಂಥದ್ದು ಆದರೆ ಅದಕ್ಕೆ ಪೀಠಿಗೆಯಾಗಿ ಓಕೆ ಕೆಲವೊಂದು ಮಹತ್ವದ ವಿಷಯಗಳನ್ನ ಹೇಳ್ತೀನಿ ಒಂದು ಸರಳವಾದ ವಾಕ್ಯ ತುಳಸಿ ಸಸ್ಯ ಬೆಳೆಯಿತು ಈ ಒಂದು ಸರಳವಾದ ವಾಕ್ಯ ಅದನ್ನು ತಿಳ್ಕೊಳ್ಳಿ ಓಕೆ ತುಳಸಿ ಸಸ್ಯ ಬೆಳೆಯಿತು ಇದನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಬೇಕಾಗಿದೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ ದೊಡ್ಡ ದೊಡ್ಡ ಪದಗಳನ್ನ ದೊಡ್ಡ ದೊಡ್ಡ ವಾಕ್ಯಗಳನ್ನ ಕೊಟ್ಟಿಲ್ಲ ಅತಿ ಸರಳವಾದ ವಾಕ್ಯ ಆದ್ರೂ ಈ ಎರಡೇ ಎರಡು ಪದಗಳಿರುವ ತುಳಸಿ ಸಸ್ಯ ಒಂದು ಪದ ಬೆಳೆಯಿತು ಎರಡು ಪದ ಈ ಪದಗಳನ್ನು ಇಂಗ್ಲೀಷ್ ಭಾಷಾಂತರ ಮಾಡಬೇಕಂದ್ರೆ ತುಳಸಿ ಸಸ್ಯಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅದು ಒಕ್ಯಾಬಲರಿ ಪದ ಸಂಪತ್ತಿನಲ್ಲಿ ಬರುತ್ತೆ ಬೆಳೆಯಿತು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಒಕ್ಯಾಬಲರಿ ಪ್ಲಸ್ ಯಾವ ಟೆನ್ಸು ಯಾವ ಕಾಲದಲ್ಲಿ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಅದು ಗ್ರಾಮರ್ದಲ್ಲಿ ಬರುತ್ತೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಒಂದು ಸರಳವಾದ ತುಳಸಿ ಸಸ್ಯ ಬೆಳೆಯಿತು ಎಂಬ ಒಂದು ಸರಳವಾದ ಸಣ್ಣದ ವಾಕ್ಯವನ್ನು ಸಹಿತ ನಾವು ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕಂದ್ರೆ ಎಷ್ಟು ಇಂಪಾರ್ಟೆಂಟ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಒಕ್ಯಾಬ್ಲರಿ ವೊಕ್ಯಾಬ್ಲರಿ ಪ್ಲಸ್ ಗ್ರಾಮರ್ ಯಾಕೆ ಈ ಬೆಳೆಯಿತು ಪದವನ್ನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಕಾಲಗಳ ದೃಷ್ಟಿಯಿಂದ ವ್ಯಾಕರಣಗಳ ದೃಷ್ಟಿಯಿಂದ ಹನ್ನೆರಡು ಥರ ಹೇಳ್ಬೋದು ಹನ್ನೆರಡು ಥರ ಗ್ರಾಮರ್ ದೃಷ್ಟಿಯಿಂದ ಮತ್ತು ಮಾಡಲ್ ಆಕ್ಸಿಲರಿ ಮತ್ತು ಬೇರೆ ಬೇರೆ ಕ್ಯಾನ್ ಕುಡ್ ಮೇ ಮೈ ಟ್ ಮಸ್ಟ್ ಶುಡ್ ಅವನು ಕ್ರಮೇಣವಾಗಿ ಕಲಿಯೋಣ ಬೇಸಿಕ್ ಟೆನ್ಸ್ಗಳ ದೃಷ್ಟಿಯಿಂದ ಓಕೆ ಹನ್ನೆರಡು ಥರ ಹೇಳ್ಬೋದು ಕೇಳಿಸ್ಕೊಳ್ಳಿ ಬೆಳೆಯುತ್ತದೆ ಬೆಳೆಯುತ್ತಿದೆ ಬೆಳೆದಿದೆ ಬೆಳೆಯುತ್ತಾ ಇದೆ ಇವನ್ನೇ ಈಗ ಕಂಪ್ಲೀಟಾಗಿ ವಿವರಣಾತ್ಮಕವಾಗಿ ಕಲಿಯೋಣ ಬಟ್ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಒಂದು ಸರಳ ವಾಕ್ಯ ಮಾಡಬೇಕಾದರೂ ಎಷ್ಟು ಇಂಪಾರ್ಟೆಂಟು ವ್ಯಾಕರಣ ಮತ್ತು ಪದ ಸಂಪತ್ತು ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಹೇಳಿದ್ದೀವಿ ಇನ್ನು ಪಾಸ್ಟ್ ಟೆನ್ಸ್ ಫೋರ್ ಟ್ಯಾಬ್ಸ್ ಬೆಳೆಯಿತು ಬೆಳೆಯುತ್ತಿತ್ತು ಬೆಳೆದಿತ್ತು ಬೆಳೆಯುತ್ತಾ ಇತ್ತು ಇನ್ನು ಫೋರ್ ಟ್ಯಾಬ್ಸ್ ಆಫ್ ಫ್ಯೂಚರ್ ಟೆನ್ಸ್ ಬೆಳೆಯುವುದು ಬೆಳೆಯುತ್ತಿರುವುದು ಬೆಳೆದಿರುವುದು ಬೆಳೆಯುತ್ತಾ ಇರುವುದು ಈ ಹನ್ನೆರಡು ಟೆನ್ಸ್ಗಳಲ್ಲಿ ಯಾವ ಟೆನ್ಸನ್ನು ಬಳಕೆ ಮಾಡಬೇಕು ಬಹಳ ಮಹತ್ವದ್ದು ಓಕೆ ಸೊ ಒಂದು ಪದ ಸಂಪತ್ತು ಗ್ರಾಮರ್ ಎರಡೂ ಸೇರಿದಾಗ ನಾವು ಒಮ್ಮೆ ಹೇಳ್ತಾ ಇರ್ತೀನಿ ಪದ ಸಂಪತ್ತು ವ್ಯಾಕರಣ ಇವು ಆಹಾರ ಮತ್ತು ನೀರು ಇದ್ದಂಗೆ ಭಾಷೆಗಳಿಗೆ ಅವನ್ನ ಎಷ್ಟು ಎಷ್ಟು ಹೆಚ್ಚಿಗೆ ನಾವು ಕಲಿತೀವಿ ಅಷ್ಟು ನಮ್ಮ ಭಾಷೆ ಆರೋಗ್ಯಕರವಾಗುತ್ತೆ ಓಕೆ ಹೀಗಾಗಿ ಇಲ್ಲಿ ತುಳಸಿ ಸಸ್ಯಕ್ಕೆ ಬೇಸಿಲ್ ಪ್ಲಾಂಟ್ ಅಂತ ಹೇಳ್ತೀವಿ ಓಕೆ ತುಳಸಿ ಸಸ್ಯಕ್ಕೆ ಬೇಸಿಲ್ ಪ್ಲಾಂಟ್ ಇದನ್ನು ಒಂದು ವರ್ಡ್ ಅಂತ ತಗೊಂಡ್ರೆ ಬೆಳೆಯಿತು ಸಿಂಪಲ್ ಪಾಸ್ಟ್ ಅಲ್ಲಿ ಟು ಅಂದರೆ ಕ್ರಿಯಾಪದದ ಭೂತಕಾಲದ ರೂಪವನ್ನು ಬಳಸಬೇಕು ಗ್ರೋ ಇದನ್ನು ಇಂಗ್ಲಿಷ್ನಲ್ಲಿ ಪಾಸ್ಟನ್ಸ್ ಅಲ್ಲಿ ಹೇಳಬೇಕಾದ್ರೆ ಗ್ರೂ ಆಗುತ್ತೆ ಸೊ ಬೇಸಿಲ್ ಪ್ಲಾಂಟ್ ಗ್ರ್ಯೂ ಅಂತ ಹೇಳಿದರೆ ದಿಸ್ ಈಸ್ ಅ ಪರ್ಫೆಕ್ಟ್ ಆನ್ಸರ್ ಓಕೆ ಸೊ ಹೇಳುವ ಉದ್ದೇಶ ಅಷ್ಟೇ ಸ್ನೇಹಿತರೆ ಒಂದು ಇಂಗ್ಲಿಷ್ ಟು ಕನ್ನಡ ಆಗಲಿ ಕನ್ನಡ ಟು ಇಂಗ್ಲೀಷ್ ಆಗಲಿ ಭಾಷಾಂತರ ಮಾಡಬೇಕಾದ್ರೆ ಓಕೆ ಗ್ರಾಮರ್ ಮತ್ತು ಪದ ಸಂಪತ್ತು ವ್ಯಾಕರಣ ಮತ್ತು ವಕ್ಯಾಬ್ದರಿ ಬಹಳ ಇಂಪಾರ್ಟೆಂಟ್ ಓಕೆ ಸೊ ಆ ದೃಷ್ಟಿಯಿಂದ ಇವತ್ತಿನ ಕಾಸಿನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಪ್ರಪ್ರಥಮವಾಗಿ ಓಕೆ ಟೆನ್ಸ್ಗಳನ್ನ ತಗೊಳ್ಳೋಕ್ಕಿಂತ ಮುಂಚೆ ಫಾರ್ಮ್ಸ್ ಆಫ್ ದ ವರ್ಬ್ ಕ್ರಿಯಾಪದದ ರೂಪಗಳನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಪ್ರಮುಖವಾಗಿ ನೋಡಿ ಭಾಷೆಗಳಿಗೆ ಇಂಥದೇ ರೂಲ್ಸ್ ಅಂತ ಇರೋದಿಲ್ಲ ಇದ್ರೂ ಕೆಲವೊಮ್ಮೆ ಅಪವಾದಗಳಿರ್ತವೆ ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದಲ್ಲಿ ಬೇಸಿಕ್ಸನ್ನು ಅರ್ಥ ಮಾಡಿಕೊಂಡ ಸಾಮಾನ್ಯವಾಗಿ ನಾಲ್ಕು ತರಹದ ವಾಕ್ಯಗಳನ್ನ ನಾವು ಕಲಿಬಹುದು ನಿಮ್ಮ ಮುಂದೆ ಮೈ ಡಿಯರ್ ಫ್ರೆಂಡ್ಸ್ ನಾಲ್ಕು ಥರದ ವಾಕ್ಯಗಳು ವಿಶೇಷವಾಗಿ ಕೊನೆಯ ಪದದ ಮೇಲೆ ಗಮನವಿಡಿ ಎಲ್ಲ ವಾಕ್ಯಗಳು ಕರ್ತು ಪದ ಕರ್ಮ ಪದ ಕ್ರಮಾಂಕದಲ್ಲೇ ಇದ್ದಾವೆ ಒಮ್ಮೊಮ್ಮೆ ಪರೀಕ್ಷೆಯಲ್ಲಿ ಅದಲೇ ಬದಲಿ ಮಾಡಿಕೊಡ್ಬೋದು ನೋ ಪ್ರಾಬ್ಲಮ್ ಪ್ರಾಕ್ಟೀಸ್ ಜಾಸ್ತಿ ಜಾಸ್ತಿ ಮಾಡಿ ಮೈಂಡಲ್ಲಿ ಕರ್ತು ಕರ್ಮ ಕ್ರಿಯಾಪದ ಅಂತ ಊಹಿಸಿಕೊಂಡು ಫಾರ್ಮ್ಸನ್ನು ಕಲಿತು ಸರಳವಾಗಿ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡ್ಬೋದು ಗಮನಿಸಿ ಸ್ನೇಹಿತರೆ ನಾಲ್ಕು ವಾಕ್ಯಗಳು ನಿಮ್ಮ ಮುಂದೆ ಅಕ್ಷಯ ಕ್ರಿಕೆಟ್ ಆಡುತ್ತಾನೆ ನಂಬರ್ ಒನ್ ಅದೇ ಅಕ್ಷಯ ಒಬ್ಬ ಪ್ರಸಿದ್ಧ ಆಟಗಾರ ಮೂರನೇ ವಾಕ್ಯ ಅಕ್ಷಯನನ್ನು ವೇಗದ ಆಟಗಾರ ಎಂದು ಬಣ್ಣಿಸಲಾಗಿದೆ ಇನ್ನು ನಾಲ್ಕನೆಯ ವಾಕ್ಯ ಅಕ್ಷಯನು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾನೆ ನಂಬರ್ ಒನ್ ವಾಕ್ಯದಲ್ಲಿ ಆಡುತ್ತಾನೆ ನಂಬರ್ ಟೂ ವಾಕ್ಯದಲ್ಲಿ ಆಟಗಾರ ಕೊನೆಯ ಪದಗಳನ್ನ ಗಮನಿಸಿ ಸ್ನೇಹಿತರೆ ಕೊನೆಯ ಪದಗಳು ಮೂರನೇ ವಾಕ್ಯದ ಕೊನೆಯ ಪದ ಬಣ್ಣಿಸಲಾಗಿದೆ ನಾಲ್ಕನೇ ವಾಕ್ಯದ ಕೊನೆಯ ಪದ ಹೊಂದಿದ್ದಾನೆ ಆಡುತ್ತಾನೆ ಆಟಗಾರ ಬಣ್ಣಿಸಲಾಗಿದೆ ಹೊಂದಿದ್ದಾನೆ ಆಡುತ್ತಾನೆ ಆಟಗಾರ ಬಣ್ಣಿಸಲಾಗಿದೆ ಹೊಂದಿದ್ದಾನೆ ಸೊ ರಿಪೀಟೇಟಿವ್ ಆಗಿ ಓದಿದರೆ ಕಾನ್ಸಂಟ್ರೇಷನ್ ಕೊಟ್ಟು ನಮಗನಿಸ್ತವೆ ನಾಲ್ಕೂ ವಾಕ್ಯಗಳು ಬೇರೆ ಬೇರೆ ತರಹದ ವಾಕ್ಯಗಳು ಏನು ಅವುಗಳನ್ನ ಬೇರೆ ಬೇರೆ ಮಾಡ್ತಾ ಇದ್ದಾವೆ ಅವುಗಳ ರೂಪಗಳು ದೇಯರ್ ಫಾರ್ಮ್ಸ್ ಏನು ಅವು ರೂಪಗಳು ಎಸ್ ಮೈ ಡಿಯರ್ ಫ್ರೆಂಡ್ಸ್ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ್ಯಕ್ಷನ್ ಅಥವಾ ಕ್ರಿಯೆ ಇದ್ದಾಗ ಏನು ಮಾಡುತ್ತಾನೆ ಆಡುತ್ತಾನೆ ಆಕ್ಷನ್ ಕ್ರಿಯೆ ಆವಾಗ ಇದಕ್ಕೆ ಡೂ ರೂಪ ಅಂತ ಹೇಳ್ತೀವಿ ಏನು ಸ್ನೇಹಿತರೆ ಡೂ ರೂಪ ಅಥವಾ ಡೂ ಫಾರ್ಮ್ ಆವಾಗ ವಾಕ್ಯ ರಚನೆ ಮತ್ತು ಭಾಷಾಂತರದಲ್ಲಿ ಮೇನ್ ವರ್ಬನ್ನು ಯೂಸ್ ಮಾಡು ಮೇನ್ ವರ್ಬ್ ಸಹಸ್ರಾರು ಇದ್ದಾವೆ ಆಡುತ್ತಾನೆ ಪ್ಲೇ ಮತ್ತು ಇನ್ನೊಂದು ತಿಳ್ಕೊಳ್ಳೋಣ ಭಾಷೆಗಳಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಂದೇ ವಾಕ್ಯವನ್ನು ಹಲವಾರು ರೀತಿ ರಚಿಸ್ಬೋದು ಒಂದೇ ವಾಕ್ಯವನ್ನು ಹಲವಾರು ರೀತಿ ಭಾಷಾಂತರನೂ ಮಾಡ್ಬೋದು ಇದಕ್ಕಿದೆ ಅಂತ ನಿಯಮ ಇಲ್ಲ ಅಂದರೂ ಸರಳ ಮಾಡಿಕೊಳ್ಳೋಣ ಒಂದೇ ವಾಕ್ಯಕ್ಕೆ ಒಂದೇ ಪದಕ್ಕೆ ಹಲವಾರು ವಾಕ್ಯಗಳು ಆಡುತ್ತಾನೆ ಓಕೆ ಸೊ ಇಂಗ್ಲೀಷ್ನಲ್ಲಿ ಪ್ಲೇ ಅಂತ ಹೇಳ್ತೀವಿ ಅದೇ ಪ್ಲೇಗೆ ಇನ್ನೊಂದು ಅರ್ಥ ನುಡಿಸು ಸಂಗೀತದ ಸಾಧನಗಳನ್ನ ಅದೇ ಪ್ಲೇಗೆ ಇನ್ನೊಂದು ಅರ್ಥ ವಹಿಸು ಅದೇ ಪ್ಲೇಗೆ ಇನ್ನೊಂದು ನಾಮಪದ ಅರ್ಥ ನಾಟಕ ನೋಡಿ ಸೊ ಒಂದೇ ಪದ ಹಲವಾರು ಅರ್ಥ ಇದು ಭಾಷೆಗಳಲ್ಲಿ ಸಹಜ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಅಕ್ಷಯ ಕ್ರಿಕೆಟ್ ಆಡುತ್ತಾನೆ ಮೊದಲು ಅಗೇನ್ ಕಮ್ ಬ್ಯಾಕ್ ಲೆಟ್ಸ್ ಲರ್ನ್ ದ ಫಾರ್ಮ್ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದರೆ ಡೋ ರೂಪ ಮೇನ್ ವರ್ಬನ್ನು ಯೂಸ್ ಮಾಡು ಅದು ಯಾರು ಕೊಟ್ಟಿರ್ತಾರೆ ಅದನ್ನು ಹೇಳು ಮಾಡಬೇಕು ಆಡುತ್ತಾನೆ ಪ್ಲೇ ಓಡುತ್ತಾನೆ ರೀಡ್ ಸಾರಿ ರನ್ ಬರೆಯುತ್ತಾನೆ ರೈಟ್ ಎಟ್ಸೆಟ್ರಾ ಎಟ್ಸೆಟ್ರಾ ರೈಟ್ ಯಾವ ಕ್ರಿಯಾಪದ ಅದು ಕೊಟ್ಟಿರ್ತಾರೆ ಅದನ್ನು ಇಂಗ್ಲೀಷಲ್ಲಿ ಬರೆಯುವಂಥದ್ದು ಇನ್ನು ಅಕ್ಷಯ ಒಬ್ಬ ಪ್ರಸಿದ್ಧ ಆಟಗಾರ ಇದನ್ನು ಕೂಲಂಕುಷವಾಗಿ ನೋಡಿದರೆ ಕೊನೆಯ ಪದ ಆಟಗಾರನಾಗಿರುತ್ತಾನೆ ಅಥವಾ ಆಟಗಾರನಾಗಿದ್ದಾನೆ ಅಂತ ಅನಿಸುತ್ತೆ ಅಲ್ಲಿ ಬರೆದೇ ಇದ್ರೂ ಅದು ಅರ್ಧ ಅರ್ಥ ಕೊಡುವಂಥದ್ದು ಸೊ ಕನ್ನಡ ವಾಕ್ಯದ ಕೊನೆ ಪದ ಆಟಗಾರ ಇದರಲ್ಲಿ ಆ್ಯಕ್ಷನ್ ಇಲ್ಲ ಕ್ರಿಯೆ ಇಲ್ಲ ಆದರೆ ಇರುವಿಕೆ ಇದೆ ಅಸ್ತಿತ್ವ ಇದೆ ವಾಸ ಮಾಡುವಿಕೆ ಇದೆ ಲೀವಿಂಗ್ ಇದೆ ಸೊ ಅದನ್ನು ಅರ್ಥ ಮಾಡ್ಕೊಳೋ ಸ್ನೇಹಿತರೆ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ್ಯಕ್ಷನ್ ಇಲ್ಲ ಇರುವಿಕೆ ಅಸ್ತಿತ್ವ ವಾಸ ಮಾಡುವಿಕೆ ಎಕ್ಸಿಸ್ಟೆನ್ಸ್ ಇದೆ ಆವಾಗ ಅದಕ್ಕೆ ಬಿ ರೂಪ ಅಂತ ಹೇಳ್ತೀವಿ ಯಾವ ರೂಪ ಸ್ನೇಹಿತರೆ ಬಿ ರೂಪ ಆವಾಗ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡು ಓಕೆ ಇನ್ನು ಮೇನ್ ವರ್ಬ್ಗಳು ಇರುವಂಥದ್ದು ಸಹಸ್ರಾರು ಹೆಲ್ಪಿಂಗ್ ವರ್ಬ್ಗಳು ಇರುವುದು ಅಂಥದ್ದು ಓಕೆ ಹತ್ತರಷ್ಟು ಇಪ್ಪತ್ತ್ಮೂರು ಮೂವತ್ತು ನಲವತ್ತು ಐವತ್ತು ಈ ರೀತಿ ಓಕೆ ಇನ್ನು ಪ್ರೆಸೆಂಟ್ ಮೊದಲು ಪ್ರೆಸೆಂಟ್ ಟೆನ್ಸ್ ಹೇಳ್ತಾ ಇದ್ದೀನಿ ಮೈ ಡೀರ್ ಫ್ರೆಂಡ್ಸ್ ಇರುವಿಕೆಯನ್ನು ಹೇಳುವ ಹೇಳುವಂತೆ ಮೂರು ಸಹಾಯಕ ಕ್ರಿಯಾಪದವನ್ನು ಬಳಸ್ಬೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಓಕೆ ಓಕೆ ಈಗ ಇನ್ನೊಮ್ಮೆ ಹೇಳ್ತೀನಿ ಸೊ ದಟ್ ಐ ಕ್ಯಾನ್ ರೈಟ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್ ಕನ್ನಡ ವಾಕ್ಯದ ಕೊನೆಯ ಪದಲಿ ಇರುವಿಕೆ ಅಸ್ತಿತ್ವ ಇದ್ರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಮಾಡು ಯಾವ ಹೆಲ್ಪಿಂಗ್ ವರ್ಬು ವರ್ಬ್ಂಟೆನ್ಸ್ ಅಲ್ಲಿ ಮೂರು ಹೆಲ್ಪಿಂಗ್ ವರ್ಬ್ ಮಾಡಬಹುದು ಇರುವಿಕೆಗೆ ಹೇಳಕ್ಕೆ ಯಾವ ಯಾವ ಆಮ್ ಈಸ್ ಮತ್ತು ಆರ್ ಆಮ್ ಅನ್ನು ಬಳಕೆ ಮಾಡ್ತೀವಿ ಆ ಜೊತೆಗೆ ಈಸ್ ಯಾವಾಗ ಯೂಸ್ ಮಾಡ್ತೀವಿ ಹಿ ಕಾಮ ಶಿ ಮ್ಮ ಇಟ್ ಜೊತೆಗೆ ಆರನ್ನು ಯಾವ ಯೂಸ್ ಮಾಡಬೇಕು ಸ್ನೇಹಿತರೆ ದೇ ವಿ ಮತ್ತು ಯು ಅವಶ್ಯವಾಗಿ ಗಮನದಲ್ಲಿಡಬೇಕಾದಂತಹ ಸಂಗತಿಗಳು ನಾನು ಇರುತ್ತೇನೆ ಆ ಎಂ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಶಿಕ್ಷಕ ಕೊನೆಯ ಪದ ಶಿಕ್ಷಕ ಈಸ್ ಈಕ್ವಲ್ ಟು ಅರ್ಥ ಶಿಕ್ಷಕನಾಗಿರುತ್ತೇನೆ ಅಥವಾ ಶಿಕ್ಷಕನಾಗಿದ್ದೇನೆ ಓಕೆ ಆ ಎಂ ಎ ಟೀಚರ್ ನಾನು ಇದ್ದೇನೆ ಆ ಎಂ ಅವನು ಒಬ್ಬ ಹುಡುಗ ಕೊನೆಯ ಪದ ಹುಡುಗ ಹುಡುಗನಾಗಿರುತ್ತಾನೆ ಅಥವಾ ಹುಡುಗನಾಗಿದ್ದಾನೆ ಅವನು ಅಂತ ಹೇಳಕ್ಕೆ ಹಿ ಇದ್ದಾನೆ ಇರುತ್ತಾನೆ ಈಸ್ ಹುಡುಗ ಬಾಯ್ ಹಿ ಈಸ್ ಎ ಬಾಯ್ ನೋಡಿ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಮುಂದೆ ಎಂಥ ದೊಡ್ಡ ವಾಕ್ಯಗಳನ್ನೂ ನಾವು ಬರೀಬೋದು ಟ್ರಾನ್ಸ್ಲೇಟ್ ಮಾಡ್ಬೋದು ವಾಕ್ಯ ರಚನೆ ಮಾಡ್ಬೋದು ಇನ್ನು ಅವಳು ಒಬ್ಬ ನಟಿ ನಟಿ ಮೀನ್ಸ್ ನಟಿಯಾಗಿದ್ದಾಳೆ ನಟಿಯಾಗಿರುತ್ತಾಳೆ ಶಿ ಈಸ್ ಆ್ಯನ್ ಆ್ಯಕ್ಟ್ರೆಸ್ ಅಂತಲೂ ಹೇಳ್ಬೋದು ಆ್ಯಕ್ಟರ್ ಅಂತಲೂ ಹೇಳ್ಬೋದು ಓಕೆ ಸೊ ಅವಳು ನಟಿ ಇದ್ದಾಳೆ ಓಕೆ ನಟಿ ಅವು ಇದ್ದಾಳೆ ಅಂತ ಕೊಟ್ಟಿರುತ್ತೆ ಅದರ ಅರ್ಥ ಅದೇ ಆಗಿರುತ್ತೆ ಅವಳು ಇದ್ದಾಳೆ ಶಿ ಈಸ್ ಅದು ದಪ್ಪಣೆಯ ಪ್ರಾಣಿ ಪ್ರಾಣಿ ಮೀನ್ಸ್ ಪ್ರಾಣಿಯಾಗಿರುತ್ತದೆ ಇಟ್ ಈಸ್ ಎ ಫ್ಯಾಟ್ ಆ್ಯನಿಮಲ್ ಓಕೆ ನೋಡಿ ಹೀ ಶಿ ಇಟ್ಟಿದ್ದಾಗ ಈಸ್ ಆ ಇದ್ದಾಗ ಆಮ್ ಇನ್ ಅ ದೇ ವಿ ಯು ಓಕೆ ಸ ವೆರಿ ಫೇಮಸ್ ಎಕ್ಸಾಂಪಲ್ ನಾವು ಭಾರತೀಯರು ಕೊನೆಯ ಪದ ಭಾರತೀಯರು ನಿಜವಾದ ಅರ್ಥ ಭಾರತೀಯರಾಗಿರುತ್ತೇವೆ ಅಥವಾ ಭಾರತೀಯರಾಗಿದ್ದೇವೆ ಯಾರು ನಾವು ನಾವು ಅಂತ ಹೇಳೋಕ್ಕೆ ವಿ ಇದ್ದೇವೆ ಆರ್ ಭಾರತೀಯರು ಇಂಡಿಯನ್ಸ್ ವಿ ಆರ್ ಇಂಡಿಯನ್ಸ್ ಅವರು ಭಾರತೀಯರು ಭಾರತೀಯರಾಗಿರುತ್ತಾರೆ ಆಗಿದ್ದಾರೆ ದೇ ಆರ್ ಇಂಡಿಯನ್ಸ್ ನೀನು ಒಬ್ಬ ಭಾರತೀಯ ಯು ಆರ್ ಆ್ಯನ್ ಇಂಡಿಯನ್ ಭಾರತೀಯನಾಗಿರುತ್ತಿ ಅಥವಾ ಇದ್ದಿ ನೀವು ಭಾರತೀಯರು ಯುಗೆ ಎರಡು ಅರ್ಥ ಸ್ನೇಹಿತರೆ ಏಕವಚನ ಮತ್ತು ಬಹುವಚನ ಈ ಮೊದಲೇ ಹೇಳ್ದಂಗೆ ಭಾಷೆಗಳಲ್ಲಿ ಇದು ಸಹಜ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಯು ಏಕವಚನ ಹೌದು ಯು ಬಹುವಚನ ಹೌದು ನೀನು ಒಬ್ಬ ಭಾರತೀಯ ಏಕವಚನ ಯು ಆರ್ ಆ್ಯಂಡ್ ಇಂಡಿಯನ್ ಸ ಹೆಲ್ಪಿಂಗ್ ವರ್ಬ್ ಅದೇ ಬರುತ್ತೆ ನೀವೆಲ್ಲರೂ ಭಾರತೀಯರು ಅಥವಾ ನೀವು ಭಾರತೀಯರು ಯು ಆರ್ ಇಂಡಿಯನ್ಸ್ ಬಹುವಚನದಲ್ಲಿ ಎ ಮತ್ತು ಆ್ಯನ್ ಬರೋದಿಲ್ಲ ನಾಮಪದದ ಬಹುವಚನ ಬರಬೇಕು ಆದರೆ ಇದೆ ಅಂತ ಹೇಳಬೇಕಾದ್ರೆ ಅಂದರೆ ನೀನು ಇರುತ್ತಿ ಅಂತ ಹೇಳಬೇಕಾದ್ರೆ ಆರ್ ಅವಶ್ಯವಾಗಿ ಬಳಕೆ ಮಾಡುವಂಥದ್ದು ಓಕೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್ ಇದ್ದಿರೋದು ಪಾಸ್ಟ್ ಟೆನ್ಸಲ್ಲಿ ಆಗುತ್ತೆ ಈಜ್ ಇದ್ದಿರೋದು ವಾಜ್ ಆಗುತ್ತೆ ಆರ್ ಇದ್ದಿರೋದು ವರ್ ಆಗತ್ತೆ ಮೊದಲು ಪ್ರೆಸೆಂಟೇಸ್ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಅದರ ಪಾಶನ್ಸ್ ಈಸಿ ಆಗುತ್ತೆ ನಾನು ಇದ್ದೆ ಐ ವಾಸ್ ಅವನು ಇದ್ದ ಹೀ ವಾಸ್ ಅವರು ಇದ್ದರು ದೇ ವೇರ್ ಓಕೆ ಸೊ ಇವು ಪಾಶನ್ಸಲ್ಲಿ ಇನ್ನು ಇವೇ ಫ್ಯೂಚರಲ್ಲಿ ಏನಾಗ್ತವೆ ಇರುವರು ಅಥವಾ ಆಗುವರು ಆವಾಗ ವಿಲ್ ಬಿ ಬಳಕೆ ಮಾಡುವಂಥದ್ದು ಅಥವಾ ಶ್ಯಾಲ್ ಬಿ ಬಳಕೆ ಮಾಡುವಂಥದ್ದು ಅವುಗಳ ಸಹಿತ ಕ್ರಮೇಣವಾಗಿ ಕಲಿಯೋಣ ಓಕೆ ಸೊ ಆದರೆ ಬೇಸಿಕ್ಕಾಗಿ ಎರಡು ರೂಪಗಳನ್ನ ಕಲ್ತಿದ್ದೀವಿ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ್ಯಕ್ಷನ್ ಇದ್ದರೆ ಡೂ ರೂಪ ಮೇನ್ ಬರ್ಬ್ ಯೂಸ್ ಮಾಡು ಮೇನ್ ಬರ್ಬ್ ಇರುವಂಥದ್ದು ಸಹಸ್ರಾರು ಕನ್ನಡ ವಾಕ್ಯದ ಪದದಲ್ಲಿ ಇರುವಿಕೆ ಅಸ್ತಿತ್ವ ಇದ್ದರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಮಾಡು ಇರುವಂಥದ್ದು ಇಪ್ಪತ್ತ್ ಮೂರರಿಂದ ಐವತ್ತು ಎಟ್ಸೆಟ್ರಾ ಓಕೆ ಇನ್ನು ಮೂರನೆಯ ವಾಕ್ಯ ಸ್ನೇಹಿತರೆ ಅಕ್ಷಯನನ್ನು ವೇಗದ ಆಟಗಾರ ಎಂದು ಬಣ್ಣಿಸಲಾಗಿದೆ ಸ್ವಲ್ಪ ಗಮನವಿಡಿ ಬಣ್ಣಿಸಲಾಗಿದೆ ಇದು ಒಂದು ಪರೋಕ್ಷ ಕ್ರಿಯೆ ಅಂದರೆ ಇಂಡೈರೆಕ್ಟ್ ಆಕ್ಷನ್ ರೈಟ್ ಏನು ಸರ್ ಇಂಡೈರೆಕ್ಟ್ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಹೇಳ್ತೀನಿ ಫಸ್ಟು ನಾನು ಬಣ್ಣಿಸುತ್ತೇನೆ ಡೈರೆಕ್ಟ್ ನೀನು ಬಣ್ಣಿಸುತ್ತಿ ಅದು ಡೈರೆಕ್ಟ್ ಅವರವರೇ ಮಾಡ್ತಾ ಇದ್ದಾರೆ ಅವನು ಬಣ್ಣಿಸುತ್ತಾನೆ ಪ್ರತ್ಯಕ್ಷ ಅವಳು ಬಣ್ಣಿಸುತ್ತಾಳೆ ಅದು ಪ್ರತ್ಯಕ್ಷ ಅದು ಬಣ್ಣಿಸುತ್ತದೆ ಪ್ರತ್ಯಕ್ಷ ಅವರು ಬಣ್ಣಿಸುತ್ತಾರೆ ಡೈರೆಕ್ಟ್ ಪ್ರತ್ಯಕ್ಷ ನಾವು ಬಣ್ಣಿಸುತ್ತೇವೆ ಪ್ರತ್ಯಕ್ಷ ಡೈರೆಕ್ಟ್ ಆದರೆ ಇನ್ನೊಬ್ಬರಿಂದ ಬಣ್ಣಿಸಲಾಗಿದೆ ಪರೋಕ್ಷಕ್ರಿಯೆ ಕ್ರಿಯೆ ಡೈರೆಕ್ಟ್ ಆಕ್ಷನ್ ಇದನ್ನ ಪ್ಯಾಸಿವ್ ವಾಯಿಸಲಿ ಬಳಕೆ ಮಾಡ್ತೀವಿ ಆವಾಗ ನಮ್ಮ ಅನುಕೂಲತೆಗೆ ಮಾಡಿ ಫ್ರೆಂಡ್ಸ್ ಪರೋಕ್ಷ ಕ್ರಿಯೆ ಇದ್ದಾಗ ಬಿ ಪ್ಲಸ್ ಡು ರೂಪ ಅಂತ ಅನ್ಕೊಳ್ಳೋಣ ಏನಂತ ಅನ್ಕೊಳ್ಳೋಣ ಬಿ ಪ್ಲಸ್ ಡು ರೂಪ ಓಕೆ ಯಾಕೆ ಬಣ್ಣಿಸಲಾಗಿದೆ ಈ ಪದವನ್ನು ತಗೊಂಡಾಗ ಬಣ್ಣಿಸಲಾಗಿದೆ ಅಥವಾ ಹೊಗಳಲಾಗಿದೆ ಓಕೆ ಅಪ್ರಿಸಿಯೇಟ್ ಅಂತ ವರ್ಡ್ ಯೂಸ್ ಮಾಡಬಹುದು ಇಲ್ಲಿ ಬಣ್ಣಿಸು ಆ ಬಣ್ಣಿಸಿರೋದು ಈಗಾದರೂ ಇದೆ ಸೊ ಬಣ್ಣಿಸು ಇದು ಡೂ ರೂಪ ಇದೆ ಬಿ ರೂಪ ಇದೆ ಇರುವುದರಿಂದ ಪ್ರೆಸೆಂಟ್ ಟೆನ್ಸ್ ಯಾವಾಗಲೂ ಒಂದು ಪದದ ಕ್ರಿಯಾಪದದ ಕೊನೆಯ ಎರಡು ಮೂರು ಅಕ್ಷರಗಳು ಟೆನ್ಸ್ ಹೇಳ್ತವೆ ಇದೇ ಇರುವುದರಿಂದ ಪ್ರೆಸೆಂಟ್ ಡೂ ಇದ್ದಾಗ ವರ್ಬ್ ಯೂಸ್ ಮಾಡು ಆದರೆ ಇಲ್ಲಿ ಒಂದು ರೂ ರೂಲ್ ಇದೆ ಸ್ನೇಹಿತರೆ ಬಿ ಪ್ಲಸ್ ಡೂ ರೂಪ ಇದ್ದಾಗ ಗ್ರಾಮರ್ ರೂಲ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಬಳಕೆ ಮಾಡಬೇಕು ವಿ ಒನ್ ವಿ ಟು ವಿ ಥ್ರೀ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ವಾಕ್ ವಾಕ್ಡ್ ವಾಕ್ಡ್ ಸಿಂಗ್ ಸ್ಯಾಂಗ್ ಸಂಗ್ ರೈಟ್ ರೋಟ್ ರಿಟರ್ನ್ ವಿ ಒನ್ ವಿ ಟು ವಿ ಥ್ರೀ ಅವಶ್ಯವಾಗಿ ನೀವು ಲಿಸ್ಟ್ ಜಾಸ್ತಿ ಮಾಡ್ತಾ ಇರಬೇಕು ಯಾವುದಕ್ಕೂ ಒಂದು ಸೆಟ್ ಟ್ರಾನ್ಸ್ಲೇಷನ್ ಆದಮೇಲೆ ಮೇಲೆ ಮತ್ತೆ ವಕ್ಯಾದ್ರಿ ಹೇಳಬೇಕಾದ್ರೆ ಹೇಳ್ತೀನಿ ಸೋರ್ಸಸ್ ಆಫ್ ಇನ್ ಭಾಳ ಮಹತ್ವದ್ದು ಅದರಲ್ಲಿ ಒನ್ ಆಫ್ ದ ದ ಬೆಸ್ಟ್ ಇನ್ಕ್ರೀಸ್ ನಂಬರ್ ಆಫ್ ವರ್ಬ್ಸ್ ಹೇಗೆ ವಿ ವಿ ಒನ್ ಟು ವಿ ತ್ರೀ ಓಕೆ ಸೊ ಇಲ್ಲಿ ವಿ ತ್ರೀ ಬಳಕೆ ಮಾಡಬೇಕು ಸೊ ಡೂ ಇದ್ದಾಗ ಬರೀ ವಿ 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 ಬದಲು ತ್ರೀ ತ್ರೀ ಬಣ್ಣಿಸು ಅಂತ ಅಂತ ಹೇಳಿದರೆ ಅಪ್ರಿಸಿಯೇಟ್ ಅಥವಾ ಹೇಳ್ಬೋದು ಅಪ್ರಿಸಿಯೇಟೆಡ್ ಇದು ಮತ್ತು ಟು ಎರಡೂ ಆಗುತ್ತೆ ಇನ್ನು ಇಟ್ ಈ ಇದೆ ಅಂತ ಹೇಳಬೇಕಾದ್ರೆ ಈಸ್ ಎಲ್ಲ ಸೇರಿಸಿ ಈಸ್ ಅಪ್ರಿಸಿಯೇಟೆಡ್ ರೈಟ್ ಸೊ ಏಕವಚನ ಇದ್ದಾಗ ಈಸ್ ಬಹುವಚನ ಇದ್ದಾಗ ಆರ್ ಓಕೆ ಅಂತೂ ಇಂತೂ ಮೈ ಡಿಯರ್ ಫ್ರೆಂಡ್ಸ್ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ ಇದ್ದಾಗ ಡಿ ಬಿ ಪ್ಲಸ್ ಡು ರೂಪಾ ಹೆಲ್ಪಿಂಗ್ ವರ್ಪಸ್ ವಿತ್ ಯೂಸ್ ಮಾಡು ವಚನ ಮತ್ತು ಕಾಲಕ್ಕೆ ಅನುಗುಣವಾಗಿ ರೈಟ್ ಈ ಥರದ ವಾಕ್ಯಗಳು ಸಾಕಷ್ಟು ಬರ್ತಾ ಇದ್ದಾವೆ ಪರೀಕ್ಷೆಯಲ್ಲಿ ಬರುವುದು ಸಹಜ ಓಕೆ ಸೊ ಈ ರೀತಿ ನಾವು ಮಾಡಬಹುದು ಭಾರತವನ್ನು ದೊಡ್ಡ ದೇಶ ಎಂದು ವಿವರಿಸಲಾಗಿದೆ ಓಕೆ ಅಥವಾ ಸಾರ್ವಭೌಮ ರಾಷ್ಟ್ರ ಎಂದು ವಿವರಿಸಲಾಗಿದೆ ಓಕೆ ವಿ ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ ಇನ್ನೊಬ್ಬರಿಂದ ವಿವರಿಸಲಾಗಿದೆ ಪರೋಕ್ಷ ಬಿ ಪ್ಲಸ್ ಡೂ ರೂಪ ಅಲ್ಲಿ ಅದಕ್ಕೆ ನಿಮಗೆ ವರ್ಬ್ ಗೊತ್ತಿರಬೇಕು ಎಕ್ಸ್ಪ್ಲೇನ್ ವಿವರಿಸುವಂಥ ಹೇಳಕ್ಕೆ ಎಕ್ಸ್ಪ್ಲೇನ್ ಅಥವಾ ಡಿಸ್ಕ್ರೈಬ್ ಅದರ ವಿ ಥ್ರೀ ಏನಾಗುತ್ತೆ ಡಿಸ್ಕ್ರೈಬ್ಡ್ ಸೊ ವಿ ಒನ್ ವಿ ಟು ವಿ ಥ್ರೀ ಬಹಳ ಅವಶ್ಯಕ ಮೈ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ಪ್ರತಿದಿನದ ಆಧಾರಿತವಾಗಿ ಇಪ್ಪತ್ತು ಮೂವತ್ತು ನಲವತ್ತು ವಿ ಒನ್ ವಿ ಟು ವಿ ತ್ರೀ ವಿತ್ ಮೀನಿಂಗ್ ಲೀಸ್ಟ್ ಮಾಡ್ತಾ ಇರಿ ಮತ್ತು ವಿ ಒನ್ ವಿ ಟು ವಿ ತ್ರೀ ಒಂದೇ ಥರ ಇರೋದಿಲ್ಲ ಅವುಗಳಿಗೆ ನಡುತ್ತೆ ಅಂತ ಹೇಳ್ತೀವಿ ಸೊ ಬಿಹೇವಿಯರ್ ಆಫ್ ವರ್ಕ್ಸ್ ಈಸ್ ವೆರಿ ವೆರಿ ಡಿಫ್ರೆಂಟ್ ಪ್ರತಿಯೊಂದು ವರ್ಗಗೂ ತನ್ನದೇ ಆದಂಥ ನಡತೆ ಇರುತ್ತೆ ಅವುಗಳನ್ನ ಸಕಾರಾತ್ಮಕ ಮನೋಭಾವದಿಂದ ರಿಪೀಟೇಷನ್ ಮಾಡಿ ಮಾಡಿ ಬರೆದು ಓದಿ ಬರೆದು ಓದು ಪರ್ಫೆಕ್ಟ್ ಆಗಬೇಕು ಓಕೆ ಎಸ್ ಸೊ ಥರ್ಡ್ ಒನ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಈಸ್ ಪರೋಕ್ಷ ಕ್ರಿಯೆ ಬಿ ಪ್ಲಸ್ ಡು ರೂಪ ಇದನ್ನು ಸಹಿತ ಮೂರು ಟೆನ್ಸ್ಗಳಲ್ಲಿ ಹೇಳ್ಬೋದು ಕೊನೆಯ ಎರಡು ಅಕ್ಷಗಳಲ್ಲಿ ಇದೇ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಈಸ್ ಅಪ್ರಿಸಿಯೇಟೆಡ್ ಬಣ್ಣಿಸಲಾಯಿತು ಅಥವಾ ಬಣ್ಣಿಸಲಾಗಿತ್ತು ಕೊನೆಯ ಎರಡು ಅಕ್ಷಗಳಲ್ಲಿ ಇತ್ತು ಅಥವಾ ಆಯಿತು ಆವಾಗ ವಾಸ್ ಅಪ್ರಿಸಿಯೇಟೆಡ್ ಏಕವಚನ ಇದ್ದಾಗ ಇನ್ನು ಬಹುವಚನ ಇದ್ದಾಗ ವೇರ್ ಓಕೆ ಅದಾದ ಮೇಲೆ ಫ್ಯೂಚರಲ್ಲಿ ಹೇಳ್ಬೋದು ವಿಲ್ ಬಿ ಅಪ್ರಿಸಿಯೇಟೆಡ್ ಬಣ್ಣಿಸಲಾಗುವುದು ಬಣ್ಣಿಸಲಾಗಿದೆ ಪ್ರೆಸೆಂಟ್ ಬಣ್ಣಿಸಲಾಯಿತು ಅಥವಾ ಬಣ್ಣಿಸಲಾಗಿತ್ತು ಪಾಸ್ಟ್ ಬಣ್ಣಿಸಲಾಗುವುದು ಫ್ಯೂಚರ್ ಈ ರೀತಿ ಸ್ನೇಹಿತರೆ ಬಿ ಪ್ಲಸ್ ಡು ರೂಪ ಬಿ ರೂಪ ಮತ್ತು ಇನ್ನು ಮುಂದೆ ಹೇಳುವ ಯಾವ ರೂಪ ಮೂರೂ ಟೆನ್ಸ್ಗಳಲ್ಲಿ ನಾವು ಮಾಡ್ತಾ ಇರಬೇಕು ಓಕೆ ಸೊ ಇದು ಹನ್ನೆರಡು ಥರ ಆಗುತ್ತೆ ಇದು ಮೂರು ಥರ ಇದು ಮೂರು ಥರ ಓಕೆ ಸೊ ದಿಸ್ ಈಸ್ ಅ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ಬೋದು ಇನ್ನು ನಾಲ್ಕನೇದು ಅಕ್ಷಯನು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾನೆ ವೆರಿ ಸಿಂಪಲ್ ಹೊಂದು ಅಂತ ವರ್ಬ್ ಬಂದ ತಕ್ಷಣ ಹ್ಯಾವ್ ಫಾರ್ಮ್ ಅಂತ ಅನಿಸ್ಕೊಳ್ಳುತ್ತೆ ಯಾವ ಫಾರ್ಮ್ ಸ್ನೇಹಿತರೆ ಹ್ಯಾವ್ ಫಾರ್ಮ್ ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ಗಳನ್ನ ಯೂಸ್ ಮಾಡ್ಬೋದು ನಂಬರ್ ಒನ್ ಹ್ಯಾವ್ ನಂಬರ್ ಟು ಹ್ಯಾಸ್ ಹ್ಯಾವ್ ಯಾವಾಗ ಸ್ನೇಹಿತರೆ ಐ ಯು ದೇ ಮತ್ತು ವಿ ರೈಟ್ ನಾನು ಹೊಂದಿರುತ್ತೇನೆ ಅಥವಾ ನಾನು ಹೊಂದಿದ್ದೇನೆ ಐ ಹ್ಯಾವ್ ನೀನು ಹೊಂದಿರುತ್ತಿ ಅಥವಾ ನೀನು ಹೊಂದಿದ್ದಿ ಯು ಹ್ಯಾವ್ ಬಹುವಚನ ನೀವು ಹೊಂದಿರುತ್ತೀರಿ ಅಥವಾ ನೀವು ಹೊಂದಿದ್ದೀರಿ ಯು ಹ್ಯಾವ್ ಯು ಹ್ಯಾವ್ ಅ ಟ್ರಾನ್ಸ್ಲೇಷನ್ ಕಾಸ್ಟ್ ನೌ ಹೌದಾ ಇನ್ನು ದೇ ಅವರು ಹೊಂದಿರುತ್ತಾರೆ ಅಥವಾ ಹೊಂದಿದ್ದಾರೆ ದೇ ಹ್ಯಾವ್ ದೇಗೆ ಮತ್ತು ಇನ್ನೊಂದು ಅರ್ಥ ಅವುಗಳು ಓಕೆ ಸೊ ಅವುಗಳು ಹೊಂದಿರುತ್ತವೆ ಅಥವಾ ಹೊಂದಿದ್ದಾವೆ ಅಥವಾ ಹೊಂದಿವೆ ಓಕೆ ಇನ್ನು ನಾವು ಹೊಂದಿರುತ್ತೇವೆ ಅಥವಾ ಹೊಂದಿದ್ದೇವೆ ವಿ ಹ್ಯಾವ್ ಓಕೆ ಇನ್ನು ಹ್ಯಾಸ್ ಅನ್ನು ಯಾವಾಗ ಬಳಕೆ ಮಾಡಬೇಕು ಸ್ನೇಹಿತರೆ ಹಿ ಕಾಮ ಶಿ ಕಾಮ ಇಟ್ ಇವುಗಳಿಗೆ ತೃತೀಯ ವಾಚಕ ಏಕವಚನ ಅಂತ ಹೇಳುವಂಥದ್ದು ಓಕೆ ಅವನು ಹೊಂದಿರುತ್ತಾನೆ ಅಥವಾ ಹೊಂದಿದ್ದಾನೆ ಹಿ ಹ್ಯಾಸ್ ಅವಳು ಹೊಂದಿರುತ್ತಾಳೆ ಅಥವಾ ಹೊಂದಿದ್ದಾಳೆ ಶಿ ಹ್ಯಾಸ್ ಅದು ಅಥವಾ ಇದು ಹೊಂದಿರುತ್ತದೆ ಅಥವಾ ಹೊಂದಿದೆ ಇಟ್ ಹ್ಯಾಸ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇಟ್ಟಿಗೆ ಎರಡು ಅರ್ಥ ಆಗುತ್ತೆ ಈ ರೀತಿ ಓಕೆ ಹ್ಯಾವ್ ಮತ್ತು ಹ್ಯಾಸ್ ಸಹಾಯಕ ಕ್ರಿಯಾಪದಗಳನ್ನು ಬಳಸುವಂಥದ್ದು ರೈಟ್ ಈ ರೀತಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಾಲ್ಕು ರೂಪಗಳನ್ನು ನಾವು ಕಲಿಯಬಹುದು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ್ಯಕ್ಷನ್ ಇದ್ದರೆ ಡೂ ರೂಪ ಮೇನ್ ವರ್ಬ್ ಯೂಸ್ ಮಾಡು ಸಹಸ್ರಾರು ಇದ್ದಾವೆ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ್ಯಕ್ಷನ್ ಇಲ್ಲ ಇರುವಿಕೆ ಅಸ್ತಿತ್ವ ವಾಸ ಮಾಡುವಿಕೆ ಎಕ್ಸಿಸ್ಟನ್ಸ್ ಇದೆ ಬಿ ರೂಪ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡು ಇರುವುದು ಕ ಇಪ್ಪತ್ತ್ಮೂರು ನಲವತ್ತು ಈ ರೀತಿ ಇದ್ದಾವೆ ಇನ್ನು ಕನ್ನಡ ವಾಕ್ಯದ ಕೋಣದಲ್ಲಿ ಪರೋಕ್ಷ ಕ್ರಿಯೆ ಇದ್ದರೆ ಓಕೆ ಬಿ ಪ್ಲಸ್ ಡೂ ರೂಪ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಬಳಕೆ ಮಾಡು ಕೊನೆಯ ಎರಡು ಅಕ್ಷರ ಅಥವಾ ಮೂರು ಅಕ್ಷರಗಳು ಟೆನ್ಸನ್ನು ಹೇಳ್ತವೆ ಇದೇ ಇತ್ತು ಅಥವಾ ಇರುವುದು ಆಗುವುದು ಇನ್ನು ಕೊನೆಯ ಪದದಲ್ಲಿ ಒಂದು ಅಥವಾ ಹೊಂದುವಿಕೆ ವಾಕ್ಯ ಇದ್ದಾಗ ಒಂದು ಫಾರ್ಮ್ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡುವಂಥದ್ದು ದ್ಯಾಟ್ ಈಸ್ ಆಯು ದೇವಿ ಇದ್ದಾಗ ಹ್ಯಾವ್ ಹೀ ಶಿ ಇಟ್ಟಿದ್ದಾಗ ಹ್ಯಾಸ್ ಓಕೆ ಇದು ಫಸ್ಟ್ ಪಾಯಿಂಟ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಆ್ಯಕ್ಚುಲಿ ಬಹಳ ಮಹತ್ವದ ಭಾಗ ಅಂತಂದರೆ ಟೆನ್ಸ್ಗಳು ಅಥವಾ ಕಾಲಗಳು ಓಕೆ ದ್ಯಾಟ್ ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಸೊ ಇವತ್ತು ಫಾರ್ಮ್ಸ್ ಮಾತ್ರ ಅರ್ಥ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾಲ್ಕು ತರಹದ ವರ್ತಮಾನ ಕಾಲ ನಾಲ್ಕು ತರಹದ ಭೂತಕಾಲ ನಾಲ್ಕು ತರಹದ ಭವಿಷ್ಯದ ಕಾಲವನ್ನು ಕಲಿತು ಅದರ ಆಧಾರಿತವಾಗಿ ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋದು ಕಲಿಯೋಣ ಇವುಕ್ಕೆ ಹಾರ್ಟ್ ಆಫ್ ದ ಗ್ರಾಮರ್ ಅಂತ ಹೇಳ್ಬೋದು ಓಕೆ ಅವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ರೈಟ್ ಥ್ಯಾಂಕ್ ಯು ವೆರಿ ಮಚ್ ರೈಟ್ ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಇರಿ ಬರೀ ಚಾನೆಲ್ ಶೇರ್ ಮಾಡ್ತಾ ಇಲ್ಲ ವಿ ಆರ್ ಶೇರಿಂಗ್ ದ ನಾಲೇಜ್ ಬಹಳ ಇಂಪಾರ್ಟೆಂಟು ಓಕೆ ಆ್ಯಂಡ್ ನಮ್ಮ ಕ್ಲಾಸಿಕ್ ಸಂಸ್ಥೆಗೆ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇರಿ ಹೆಚ್ಚಿಗೆ ಜ್ಞಾನವನ್ನು ಇರಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ಶ್ರೀ ಲಕ್ಷ್ಮಣ ಪಾರ್ಸರ್ ಅವರಿಗೂ ಕ್ಲಾಸಿಕ್ ಟೀಮ್ ಮ್ಯಾನೇಜ್ಮೆಂಟ್ ಅವರಿಗೂ ಮತ್ತು ಯೂಟ್ಯೂಬ್ ಮ್ಯಾನೇಜ್ಮೆಂಟ್ವರಿಗೂ ಥ್ಯಾಂಕ್ಸ್ ಹೇಳಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ವಿತ್ ಪ್ರೆಸೆಂಟೆನ್ಸ್ ಫೋರ್ ಟ್ಯಾಬ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್